ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಹೆಸರು ಕಾಳು ಗ್ರೇವಿ ಯಾವ ಥರ ಮಾಡೋದು ಹಳ್ಳಿ ಸ್ಟೈಲ್ನಾಗದನ್ನ ತೋರಿಸ್ಕೊಡಕತ್ತೀನಿ ಬರ್ರಿ ಇವತ್ತು ಹೆಸರು ಕಾಳು ಗ್ರೇವಿ ಮಾಡೋಣ್ರಿ ಇದನ್ನ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಭಾರಿ ಮಸ್ತ್ ಇರ್ತೈತಿ ನೋಡ್ರಿ ಕಟಕ್ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸಹಿ ನೋಡಿರಿ ಇದು ಒಂದು ಮಾಡಿಬಿಟ್ರೆ ಎಲ್ಲದಕ್ಕೂ ಬರ್ತೈತಿ ಈಗ ಹೆಂಗೆ ಮಾಡೋದು ನೋಡೋಣ ಬರ್ರಿ ಈಗ ಬಾಡಿಗೆ ಇಟ್ಕೊಂಡೇನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡೇನಿ ಎಣ್ಣಿನ ಒಂದು ದೊಡ್ಡ ಚಮಚದಿಂದ ಒಂದು ಚಮಚ ಹಾಕ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೊಂಡು ಅನ್ರಿ ಸಾಸಿವೆ ಅಂತ ಸಿಡಿಲ್ರಿ ಸಾಸಿವೆ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟಮಾಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನ ಹಾಕೊಂಡ್ರಿ ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತಿದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ನಾನು ಉದ್ದ ಸಣ್ಣಗೆ ತೆಳ್ಳಗೆ ಹೆಚ್ಚಿಕೊಂಡಿದ್ದ ಈರುಳ್ಳಿನ ಹಾಕೊಂಡಿನಿ ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ನಾನು ಕರಿಬೇವು ಸೊಪ್ಪು ಹಾಕೊಂಡಿಲ್ಲ ಬೇಕಂದ್ರೆ ಹಾಕ್ಕೊಬೋದು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ನೋಡಿರಿ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಆಮೇಲೆ ಸಣ್ಣಗೆ ಹೆಚ್ಚಿದ ಟೊಮಾಟೊ ಇಷ್ಟು ಹಾಕ್ಕೊಂಡು ಚೊಲೋದನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮಸಾಲೆ ಸಾಮಗ್ರಿಗಳನ್ನ ಹಾಕ್ಕೊಂಡು ನೋಡಿರಿ ಇದು ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ಹಾಕೋಣ ರೀ ಸ್ವಲ್ಪ ಅರಿಶಿನ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡ್ರು ಮತ್ತು ಇದಕ್ಕೆ ಮೇನಾಗಿ ಗುರಾಳ ಪೌಡ್ರ್ ಹಾಕ್ಕೋಬೇಕು ರೀ ಪೌಡ್ರ್ ಹಾಕೋದ್ರಿಂದ ರುಚಿ ಡಿಫ್ರೆಂಟಾಗಿ ಬರ್ತೈತಿ ಹೀಗಾಗಿ ಗುರಾಳ ಪೌಡ್ರ್ ನೀವು ಹಾಕಿ ಒಂದು ಸಾರಿ ಹೆಸರು ಕಾಳು ಗ್ರೇವಿ ಮಾಡಿ ನೋಡಿರಿ ಬಹಳ ಇಷ್ಟಪಡ್ತೀರಿ ಈಗ ನಾನು ಅರಿಶಿನದ ಪೌಡ್ರು ಉಪ್ಪು ಹಾಕ್ಕೊಂಡೇನಿ ಈಗ ಖಾರದ ಪೌಡ್ರ್ ಹಾಕ್ಕೊಂತೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಖಾರದ ಪೌಡ್ರ್ ಹಾಕ್ಕೊಬೋದು ರೀ ನಾನು ಒಂದು ಚಮಚ ಅಥವಾ ಒಂದೂವರೆ ಚಮಚ ಇಷ್ಟು ಹಾಕ್ಕೊಂಡಿನಿ ಖಾರದ ಪೌಡ್ರು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಮೊದಲು ನಾನು ಹೆಸರು ಕಾಳನ್ನ ಚೊಲೋತ್ನಾಗ ತೊಳೆದು ಬೇಯಿಸಿಟ್ಕೊಂಡಿದಿನಿ ಒಂದು ಆರೇಳು ಸೀಟಿ ಮಾಡಿಸಿ ಸ ಹಣ್ಣಾಗಿ ಕುದಿಸಿಟ್ಕೊಂಡಿನಿ ರೆಡಿ ಮಾಡಿ ಈಗ ನಾನು ಖಾರದ ಪೌಡ್ರ್ ಆಗಿಂದ ಗುರಾಳು ಪೌಡ್ರ್ ಹಾಕ್ಕೊಂಡಿನಿ ನೋಡಿರಿ ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕ್ಕೋಬೇಕು ಒಂದು ಸಣ್ಣ ಲೋಟ ಆದಷ್ಟು ನೀರು ಹಾಕ್ಕೊತೀನಿ ನೀವು ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ಗ್ರೇ ನೀರಾಗಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ರಿ ರೊಟ್ಟಿ ಚಪಾತಿಗೆ ಬೇಕಂದ್ರೆ ನೋಡಿಕೊಂಡು ಮೀಡಿಯಮಾಗಿ ಹಾಕೊಳ್ರಿ ಈಗ ಚಲೋತ್ನಾಗಿ ಇದನ್ನ ಕುದಿಸ್ಕೋಬೇಕು ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕುದಿ ಬರೋಕೆ ಸ್ಟಾರ್ಟ್ ಆತಂದ್ರೆ ನಾವು ಬೇಯಿಸಿದ ಹೆಸರು ಕಾಳನ್ನ ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊಂಡ್ರೆ ನಮ್ಮ ಹೆಸರು ಕಾಳು ಪಲ್ಯ ಅಥವಾ ಹೆಸರು ಕಾಳು ಗ್ರೇವಿ ಅನ್ನ ಚಪಾತಿ ರೋಟಿ ಎಲ್ಲದಕ್ಕೂ ರೆಡಿ ಆಗ್ತೈತ್ರಿ ಈಗ ಕುದಿ ಬರೋ ಮುಂದೆ ನೀರು ಈ ಹೆಸ್ರು ಕಾಳನ್ನ ಇಟ್ಕೊಂಡಿರ್ತೇನಲ್ಲ ಅದನ್ನು ಹಾಕ್ಕೊಂಡೆ ನೋಡ್ರಿ ಹೆಸ್ರು ಕಾಳನ್ನ ಹಾಕ್ಕೊಂಡು ಈಗ ಒಂದು ಐದು ನಿಮಿಷ ಇದನ್ನು ಕುದಿಸ್ಬೇಕು ಕುದಿಸಿದ್ರೆ ರೆಡಿ ಆಗ್ತೈತೆ ಹೆಸ್ರು ಕಾಳು ಪಲ್ಯ ನೋಡಿದ್ರೆ ತಿನ್ಬೇಕನ್ಸತಿ ಇದೇ ಥರ ಇರಬೇಕು ಅತಿ ಗಟ್ಟಿಯಾಗೂ ಇರಬಾರ್ದು ನೀರಾಗೂ ಇರಬಾರ್ದು ಈಗ ನೋಡಿರಿ ಕುದಿ ಬರೋಕತ್ತೈತಿ ಈ ಥರ ಐದು ನಿಮಿಷ ಕುದಿಸಿ ತೆಗ್ದುಬಿಟ್ರೆ ಹೆಸ್ರು ಕಾಳು ಗ್ರೇವಿ ರೆಡಿ ಆಗ್ತೈತಿ ಒಂದು ಸಾರಿ ಈ ಥರ ಮಾಡಿ ಏನೇನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಹೊಸಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾನು ಹಾಕುವಂಥ ವಿಡಿಯೋಸು ನಿಮಗೆ ಬಂದು ಮೊದಲು ಮುಟ್ತಾವೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ಸಾಕಷ್ಟು ವಿಡಿಯೋಸ್ನ ಮಾಡೇನಿ ಹಿಂದಿನ ವಿಡಿಯೋ ಕೂಡ ನೀವು ನೋಡ್ರಿ ಅಂತ ಹೇಳ್ತೀನಿ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಇದಕ್ಕೆ ಯಾವುದೇ ಚಾರ್ಜ್ ಇಲ್ಲ ಫ್ರೀ ಆಗಿರ್ತೈತಿ ಎಲ್ಲನೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಸ್ಫೂರ್ತಿ ಅಂತ ಹೇಳ್ಬೋದು ಹಿಂಗಾಗಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ